ನ್ಯೂಸ್ ಅವರಿಗೆ ಮತ್ತೆ ಸ್ವಾಗತ. ಬೆಂಗಳೂರಿನಿಂದ ಚಂದ್ರಶೇಖರ್ ಅವರು ಕರೆ ಮಾಡಿದ್ದಾರೆ. ಚಂದ್ರಶೇಖರ್ ಅವರೇ, ನಮ್ಮ ಶಾಸಕರಿಗೆ ಓಟ್ ಹಾಕಿದ ತಕ್ಷಣನೇ 5 ವರ್ಷದ ನಂತರ ನಿಮ್ಮನ್ನು ಬಂದು ಮಾತಾಡಿಸುವಂತ ಅಧಿಕಾರ ಇದೆಯಾ ಅನ್ನುವಂಥದ್ದು. ಯಾಕಂತಂದ್ರೆ ನಾವಿರ್ತಕ್ಕಂಥದ್ದೇ ಓಟ್ ತಗೊಂಡು ಹೋಗಿ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದು ಒಂದಷ್ಟು ಕಲ್ತಿದ್ದಾರೆ. ನಾವೇನಿದ್ರು ಅಲ್ಲಿ ಕಾಂಟ್ರಾಕ್ಟ್ ತರ ಕೆಲಸ ಮಾಡ್ಬೇಕು ಅನ್ನೋದು, ಒಂದಷ್ಟು ರಸ್ತೆ, ಒಂದಷ್ಟು ಕುಡಿಯೋ ನೀರು, ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಹೊರತಾಗಿ ನಿಜಕ್ಕೂ ಕೂಡ ಜನರಿಗೆ ಬೇಕಾದಂತ ಶಾಸನಗಳನ್ನಾಗಲಿ ಜನರಿಗೆ ಬೇಕಾದಂತ ನೀತಿಗಳನ್ನು ಮಾಡ್ತಾ ಇಲ್ಲ. ಬಹಳಷ್ಟು ಜನ ಏನಾಗಿದೆ, ಕಾಂಟ್ರಾಕ್ಟ್ಗಳಾಗಿದೆ ಶಾಸಕರು ಚಂದ್ರಶೇಖರ್ ಅವರೇ. ಅಲ್ಲ, ನಾನು ಕೂಡ ಫಾರಿನ್ ಟ್ರಿಪ್ ಹೋಗಿ ಬಂದವನೇ. ನಾನು ಆಫೀಸಿಂದ ನಾನು ಇವ್ರಿಗೆ ಒಂದು ಪ್ರಶ್ನೆ ಕೇಳ್ಬೇಕು ಅಂತ ಮಾಡಿದ್ದೆ. ಇವರು ಈಗ ಅಲ್ಲಿ ಹೋಗಿ ಅಧ್ಯಯನ ಮಾಡಿ ಬಂದ್ವಿ ಅಂತ ಹೇಳಿದ್ರಲ್ಲ, ಅದು ಯಾವ ಅಧ್ಯಯನ ಅಂತ? ಅವ್ರೇನು ಆರ್ಥಿಕವಾಗಿ ಆ ದೇಶ ಎಷ್ಟು ಬಲಾಢ್ಯವಾಗಿದೆ ಅಂತ ನೋಡಿದ್ರು, ಸಾಮಾಜಿಕವಾಗಿ ಎಷ್ಟು ಬಲಾಢ್ಯವಾಗಿದೆ ಅಂತ ನೋಡಿದ್ರು, ಅದರ ಸಂಸ್ಕೃತಿ ನೋಡಿದ್ರು, ದೇಶದ್ದು ಏನ್ ನೋಡಿದ್ರು, ಇವ್ರು ಏನ್ ರಿಪೋರ್ಟ್ ಕೊಡ್ತಾರೆ ಅಂತ. ಈಗ ಒಂದು ದೇಶ, ಈಗ ಅವರು ಒಂದು ದೇಶ ಚೆನ್ನಾಗಿರ್ಬೇಕು ಅಂತಂದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು, ಮಂದಿದು ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರ್ಬೇಕು. ಈ ಅಲ್ಲಿ ಹೋಗಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಅವ ರೋಡ್ ಅಲ್ಲಿ ನೀವು ನಿಂತ್ಕೊಂಡ್ರೆ ನಿಮ್ಮ ಮುಖ ಕಾಣಿಸುತ್ತೆ, ಅಷ್ಟು ಸ್ಮೂತ್ ಆಗಿರ್ಬೇಕು ರೋಡ್ ಅಲ್ಲಿ. ಇವರು ಇಲ್ಲಿ ಬಂದು ಒಂದ್ಸರಿ ಹೋಗಿದಾರ ಇವರು, ನಾವು ಮನೆ ಬಿಟ್ಟು ಗಾಡಿ ತಗೊಂಡ್ ಮನೆ ಬಿಟ್ಟು ಆಫೀಸಿಗೆ ಹೋದ್ರೆ ಅವ್ರಿಗೆ ವಾಪಸ್ ಬರ್ತೀವಿ ಅನ್ನೋ ಗ್ಯಾರಂಟಿ ನಮಗೆ ಇಲ್ಲ. ಇವರು ಚಂದ್ರಶೇಖರ್ ಅಂತ ಒಳ್ಳೆ ಪಾಯಿಂಟ್ ಎತ್ತಿದ್ರಿ. ಬೆಂಗಳೂರಿನಂತ ಬೆಂಗಳೂರು ಸಿಂಗಾಪುರ್ ಅಂತ ಹೇಳ್ತೀರಿ, ಇವತ್ತು ಬೆಂಗಳೂರು ರಸ್ತೆಗಳು ಹೋದ್ರೆ ನಾವು ವಾಪಸ್ ಬರ್ತೀವಿ ಅನ್ನೋ ಗ್ಯಾರಂಟಿ ಇಲ್ಲ. ಮತ್ತೆ ಶಾಸಕರು ಅಧ್ಯಯನ ಅಂದ್ರೆ ಏನು ಅಧ್ಯಯನ, ಹೆಡ್ ಬೇಕಲ್ವ ನಿಮ್ಗೆ? ಯಾವುದೊಂದು ಏನು ಹಿಂದುಳಿದ ವರ್ಗಗಳ ಸಮಿತಿ ಏನು ಅಧ್ಯಯನಕ್ಕೂ ಅಂತ ಗೊತ್ತಿಲ್ಲ. ಇನ್ನೊಂದು ಲೆಕ್ಕಪತ್ರ ಅಂದಾಜು ಸಮಿತಿ ಅದು ಹೋಗಿದೆ, ಅರ್ಜಿ ಸಮಿತಿ ಕೂಡ ಫಾರಿನ್ಗೆ ಹೋಗಿದ್ದಾರೆ. ಅರ್ಜಿ ಸಮಿತಿ ಏನು ಹೆಡ್ಡಲ್ಲಿ ಹೋಗುತ್ತೆ? ಯಾವ ಸಬ್ಜೆಕ್ಟ್ಗೆ ಹೋಗಿದ್ದಾರೆ? ನೀರಾವರಿನ, ಇನ್ಫ್ರಾಸ್ಟ್ರಕ್ಚರ, ಪ್ರವಾಸೋದ್ಯಮನ, ಆರೋಗ್ಯನ, ಶಿಕ್ಷಣನ, ಏನು ಸುಮ್ಮನೆ ಅಧ್ಯಯನ ಅಂದರೆ? ಒಂದು ಒಟ್ಟಾರೆಯಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಈ ಕಮಿಟಿಗಳು ಏನಪ್ಪ ಅಂದರೆ ಅಧ್ಯಯನ ಮಾಡಲಿ ದೇಶದಾದ್ಯಂತ, ದೇಶದ ಒಳಗಡೆ ಅಂತ ಮಾಡಿದವು. ಈ ಕಮಿಟಿಯನ್ನು ಹಿಂದುಳಿದ ವರ್ಗ ಕಮಿಟಿ, ಹೌಸ್ ಕಮಿಟಿಯಿಂದ ಕಳಿಸೋದ್ರಲ್ಲಿ ವಿದೇಶಕ್ಕೆ ಅರ್ಥ ಇಲ್ಲ. ವಿದೇಶಕ್ಕೆ ನಮ್ಮ ಶಾಸಕರು ಹೋಗಬೇಕಾದ್ರೆ ಗುಂಪಾಗಿ ಅಲ್ಲಿ ಕಾರ್ಪೊರೇಷನ್ ಜೊತೆಗೆ, ಅಲ್ಲಿ ಸರ್ಕಾರದ ಜೊತೆಗೆ, ಅಲ್ಲಿ ಇಲಾಖೆಗಳ ಜೊತೆಗೆ ಮೊದಲೇ ಸಂಪರ್ಕ ಮಾಡಿ ಅಲ್ಲಿ ಎಲ್ಲ ರೀತಿಯಲ್ಲಿ ಹೋಗಿ ಮೀಟಿಂಗ್ಗಳು ಮಾಡಿ ಅಲ್ಲಿರ್ತಕ್ಕಂಥ ದಾಖಲೆಗಳನ್ನು ಮತ್ತು ಸಾಹಿತ್ಯವನ್ನು ಎಲ್ಲ ತಗೊಂಡು ಬಂದು ನಮ್ಮ ಅಭಿವೃದ್ಧಿಗೆ ಬಳಸ್ತಕ್ಕಂಥ ರೀತಿಯಲ್ಲಿ. ಆದರೆ ಈಗ ಏನಾಗಿದೆ, ಇತ್ತೀಚೆಗೆ ಹೋಗಿ ಬರ್ತಾ ಇದ್ದಾರೆ. ಈಗ ನಾವು ಏನು ಈ ಮಾಧ್ಯಮದ ಮುಖಾಂತರ, ಸುದ್ದಿ ಮಾಧ್ಯಮದ ಮುಖಾಂತರ ಜನ ಎಷ್ಟು ವ್ಯಗ್ರರಾಗಿದ್ದಾರೆ ಈ ನಮ್ಮ ಶಾಸಕರ ವಿದೇಶ ಪ್ರವಾಸ, ಅವರ ನಡವಳಿಕೆ ಇದ್ರ ಬಗ್ಗೆ ಅನ್ನೋದೆಲ್ಲ ಗೊತ್ತಾಗ್ತಾ ಇದೆ. ಇನ್ನು ಮುಂದಾದ್ರೂ ಸಹ ಶಾಸಕರು ಅರ್ಥ ಮಾಡ್ಕೋಬೇಕು, ಮತ್ತು ಶಾಸಕಾಂಗದ ಪ್ರಮುಖರು ಏನಿದ್ದಾರೆ, ಸ್ಪೀಕರ್ ಆಗ್ಬೋದು, ಸಭಾಪತಿಗಳಾಗ್ಬೋದು, ಅವರೂ ಅದ್ರ ಜೊತೆಗೆ ಸರ್ಕಾರದ ಮುಖ್ಯಸ್ಥರು, ಮುಖ್ಯಮಂತ್ರಿಗಳು, ಇತರ ಮಂತ್ರಿಗಳು ಪ್ರತಿಯೊಬ್ಬರನ್ನು ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಪ್ರತಿಯೊಬ್ಬರದ್ದು ಜವಾಬ್ದಾರಿ ಇದೆ. ಯಾಕೆ ಅಂತಂದ್ರೆ ಸರ್ಕಾರ ಹಣ ಕೊಡಬೇಕಾಗುತ್ತೆ, ಪ್ರತಿಯೊಬ್ಬರದ್ದು ಜವಾಬ್ದಾರಿ ಇದೆ. ನಿರ್ಧಾರ ಅವರು ಹೊರಗೆ ಕಳಿಸ್ತಕ್ಕಂಥ ಸ್ಪೀಕರ್ ಮತ್ತು ಚೇರ್ಮನ್ ಆದ್ರೂ ಎಲ್ಲರದ್ದು ಜವಾಬ್ದಾರಿ ಇದೆ. ಇನ್ನು ಮುಂದಾದ್ರೂ ಸಹ ವಿದೇಶಕ್ಕೆ ಹೋದ್ರೆ ಅದರ ಪೂರ್ಣ ಲಾಭ ರಾಜ್ಯಕ್ಕೆ ಆಗಬೇಕು. ಆ ರೀತಿಯಲ್ಲಿ ಒಂದು ನೀತಿಯನ್ನ ರೂಪಿಸಬೇಕು. ಇಲ್ಲಿವರೆಗೆ ಆಗಿಲ್ಲ. ಖಂಡಿತ, ಆ ಒಂದು ಬಹಳ ಆಕ್ರೋಶ ಇದೆ. ಮತ್ತೆ ಬೆಂಗಳೂರಿಂದ ವೆಂಕಟೇಶ್ ಅವರು ಕರೆ ಮಾಡಿದ್ದಾರೆ. ವೆಂಕಟೇಶ್ ಅವರೇ, ನಮ್ಮ ಶಾಸಕರಿಗೆ ಲ್ಯಾಪ್ಟಾಪು, ಆಮೇಲೆ ಐಪ್ಯಾಡು, ಕಂಪ್ಯೂಟ್ರು, ಮೂರು ಬೇಕಂತಂದ್ರೆ ಎಲ್ಲಿ ತಂದ್ಕೊಡೋದು ಅಂತ? ನಮ್ಮ ಜನರ ದುಡ್ಡಲ್ಲೇ ತೊಳೋದು ಎಲ್ಲಾನು. ಸರ್ ಅವರು, ಸರ್ ನಮಸ್ಕಾರ, ಕೃಷ್ಣಪುರ್ಗೆ. ಸರ್ ನಮಸ್ಕಾರ. ನಮಸ್ಕಾರ ಸರ್ ಅವರು, ಇವಾಗ ಇವ್ರು ಹೇಳಿದ್ರು ಲ್ಯಾಪ್ಟಾಪ್ ಕೊಡ್ತೀವಿ, ಕಂಪ್ಯೂಟರ್ ಕೊಡ್ತೀವಿ, ಎಲ್ಲ ಕೊಡ್ತೀವಿ ಅಂತ. ಹೊರಗಡೆ ದೇಶದಲ್ಲಿ ಹೋಗಿ ಇವ್ರೆಲ್ಲಾರು ಇದನ್ನೆಲ್ಲ ಸುತ್ತಾಕೊಂಡು ರಿಪೋರ್ಟ್ ಎಲ್ಲ ಮಾಡ್ಕೊಂಡ್ ಬಂದ್ರಲ್ಲ, ಬೆಂಗಳೂರಿನಲ್ಲೇ ಒಂದ್ಸತಿ ಸುತ್ತಬಿಟ್ಟು ಬೆಂಗಳೂರಿನಲ್ಲಿ ಇರೋ ರಿಪೋರ್ಟ್ ಮಾಡ್ಕೊಂಡೇನೆ ಕೆಲಸ ಮಾಡ್ಬೇಕಲ್ವ ಇವರು? ಒಂದ್ ರೋಡ್ಗಳು, ರೋಡ್ಗಳೆಲ್ಲ ಕಿತ್ತೋ ಕೂತವೆ, ಕೆಲವು ಕಡೆ ನೀರುಗಳಿಲ್ಲ, ಅದಿಲ್ಲ ಇದಿಲ್ಲ ಅಂತ ಎಲ್ಲ ಕಂಪ್ಲೇಂಟ್ ಇಲ್ಲೇ ಇದೆ. ಇವ್ರು ಹೊರದೇಶಕ್ಕೆ ಹೋಗಿ ಏನ್ ಕಂಪ್ಲೇಂಟ್ ಮಾಡ್ಕೊಂಬತ್ತಾರೆ ಇವರು? ಈಗ ಅವರ ಏನು, ಅವರೆಷ್ಟು, ಅವರ ಆರೋಪ ಏನು ಮತ್ತು ಎಷ್ಟು ಅವ್ರಿಗೆ ಬೇಜಾರಾಗಿದೆ ಅನ್ನೋದು ಅರ್ಥ ಆಯ್ತು. ಈಗ ನಮ್ಮಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ನಡೀತಾ ಇದ್ದಾವೆ. ಅಭಿವೃದ್ಧಿ ಕಾರ್ಯಗಳು ಚೆನ್ನಾಗಿ ನಡೆದಿಲ್ಲ, ಆ ಕೆಲಸಗಳೆಲ್ಲ ಕಳಪೆಯಿಂದ ಕೂಡಿದ್ದಾವೆ. ನಮ್ಮ ಬೆಂಗಳೂರು ನಗರದ ರಸ್ತೆಗಳಂತೂ ತುಂಬ ಕಳಪೆ ಆಗಿದ್ದಾವೆ. ಅದಕ್ಕೆ ಕಾರಣಗಳೇನು ಮತ್ತು ಏನು ಅಧಿಕಾರಸ್ಥರು, ಇನ್ನೂ ಒಂದು ವಿಚಾರನ ಇಲ್ಲಿ ನಾನು ಪ್ರಸ್ತಾಪ ಮಾಡಬೇಕು ಅಂತ ಇದ್ದೇನೆ. ಈಗ ಯಾವುದೋ ಒಂದು ಡಿವಿಷನ್ ಇರ್ತದೆ, ಆ ಡಿವಿಷನ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ಅವನು ಪೂರ್ಣ ಹೊಣೆಗಾರ, ದಯಮಾಡಿ ಅವರು ಹೊಣೆಗಾರರು.
ಈಗ ರಾಜಕಾರಣಿಗಳು ಆ ಕ್ಷೇತ್ರದ ಸದಸ್ಯ, ಇವನು ಕಾರ್ಪೊರೇಟರ್ ಆಗ್ಬೋದು ಅಥವಾ ಎಮ್ ಎಲ್ ಎ ಆಗ್ಬೋದು, ಅವನು ಎಷ್ಟು ಹೊಣೆಗಾರನು ಅದೇ ರೀತಿ ಅಧಿಕಾರಿಗಳು ಹೊಣೆಗಾರರು. ಈಗ ಏನಾಗಿದೆ, ಅಧಿಕಾರಿಗಳು ಮತ್ತು ಅಧಿಕಾರಿಗಳು ಮೇಲೆ ಹಿಡ್ತಾ ಇಲ್ಲ. ಈಗೇನು ಆರೋಪ ಇದೆ, ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಸೇರಿಕೊಂಡು ಅಲ್ಲಿ ಬರ್ತಕ್ಕಂಥ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಭಾವನೆ ವೈಡ್ ಸ್ಪ್ರೆಡ್ ಆಗಿ ಆಗಿದೆ. ಸರ್, ಬೆಂಗಳೂರಿನ ಸತೀಶ್ ಅವರು ಕರೆ ಮಾಡಿ, ಸತೀಶ್ ಅವರೇ, ಶಾಸಕರು ಗೆದ್ದ ತಕ್ಷಣನೇ ಅವರೇನು ದೇವಮಾನ ಆಗಿರೋ ಹೋಗ್ಬಿಡ್ತಾರ, ವಿಶೇಷವಾದಂಥ ವ್ಯಕ್ತಿಗಳಾಗಿ ಹೋಗ್ಬಿಡ್ತಾರೆ ಅಂತ ಅನ್ನುವಂಥದ್ದು ಇದೆ. ಸತೀಶ್ ಹಲೋ ಸರ್, ಮಾತಾಡಿ. ಹಲೋ ಹಲೋ, ಮಾತಾಡಿ. ನಮಸ್ತೆ ಸರ್. ಸರ್, ಇವ್ರು ಶಾಸಕರು ಆಯ್ಕೆ ಆಗೋವರೆಗೂ ಜನಪ್ರತಿನಿಧಿಗಳನ್ನ ಸದಾ 24 ಗಂಟೆ ನಿಮ್ ಜೊತೆ ಇರ್ತೀವಿ ಅಂತ ಹೇಳ್ತಾರೆ. ಹಲೋ, ಮಾತಾಡ್ರಿ. ಹೇಳಿ ಹೇಳಿ ಸರ್. ಶಾಸಕರು ಚುನಾವಣೆ, ಎಸ್, ಅವರು ಅದೇ ಅವರೇ ಒಟ್ಟು ಏನು ಗೊತ್ತಾ ಕೃಷ್ಣ ಅವರೇ, ಪ್ರಶ್ನೆ ಇರ್ತಕ್ಕಂಥದ್ದು, ನೀವು ಆರಿಸಿ ಹೋಗಿದ್ದೀರಿ, ನಮ್ಮ ಕಷ್ಟ ಸುಖಗಳನ್ನ ಕೇಳಿ ಸ್ವಾಮಿ, ನಮಗೆ ಬೇಕಾದಂಥ ಕಾನೂನುಗಳನ್ನು ಮಾಡಿ, ನಮಗೆ ಬೇಕಾದಂಥ ಸೌಕರ್ಯಗಳನ್ನು ಕಲ್ಪಿಸಿ. ಭಾಳ ಸಿಂಪಲ್ ಆಗಿರ್ತದೆ, ಕುಡಿಯೋ ನೀರು, ಶಿಕ್ಷಣ, ಆರೋಗ್ಯ, ರಸ್ತೆ, ಇಷ್ಟು ಮಾಡೋಕ್ಕಾಗದೆ ಇರೋರು ವಿದೇಶಕ್ಕೆ ಹೋಗಿ ಆ ಕ್ಷೇತ್ರದಲ್ಲಿ ಏನು ಸಿಂಗಾಪುರ ಮಾಡ್ತಾರೆ ಅವರು. ಒಂದು 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 ಏನಪ್ಪ ಅಂತಂದರೆ, ನಮ್ಮ ಸಮಸ್ಯೆಗಳು ಬೇಕಾದಷ್ಟಿದ್ದಾವೆ. ಈ ಭ್ರಷ್ಟಾಚಾರ ಅನ್ನೋದು ನಮ್ಮನ್ನು ಅರಿದು ತಿಂತಾ ಇದೆ. ಈ ವಿಚಾರದಲ್ಲಿ ಈ ಭ್ರಷ್ಟಾಚಾರ ಜೀರೋ ಟಾಲರೆನ್ಸ್ ಅನ್ನೋ ಥರ ಅನ್ನೋ ವಿಚಾರದಲ್ಲಿ ನಮ್ಮ ಶಾಸಕರು ಹೋರಾಟ ಮಾಡಬೇಕು. ಉದಾಹರಣೆಗೆ ನಾನೇ ಹೇಳ್ತೀನಿ, ಈ ರಾಮಸ್ವಾಮಿ ವರದಿ ಇದೆ, ಬಾಲಸುಬ್ರಹ್ಮಣ್ಯ ವರದಿ ಇದೆ, ಈ ಕೆ ಪಿ ಎಸ್ ಸಿ ಹಗರಣ ಇದೆ, ಅದರ ವಿರುದ್ಧ ಎಷ್ಟು ಶಾಸಕರು ಅವರ ಧ್ವನಿ ಎತ್ತಿದ್ದಾರೆ. ಅಲ್ಲಿ ಅಲ್ಲಿ ಒಂದಾಗಲ್ಲ, ಅಲ್ಲಿ ಸಾಧ್ಯನೇ ಇಲ್ಲ ಅಲ್ಲಿ, ಯಾಕಂದ್ರೆ ಎಲ್ಲರೂ ಇಂಟ್ರೆಸ್ಟ್ ಇದೆ. ನನ್ನ ಇದೇನು ಅಂತಂದರೆ, ನಮ್ಮ ಭ್ರಷ್ಟಾಚಾರ ನಿವಾರಣೆ ಆಗದೆ ಇದ್ದರೆ, ಈ ಅನೀತಿ ನಿವಾರಣೆ ಆಗದೆ ಇದ್ದರೆ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಶಾಸಕರು ಈ ಒಂದು ಭ್ರಷ್ಟಾಚಾರ ಕಡಿಮೆ ಮಾಡೋದಕ್ಕೆ, ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ, ಸರ್ಕಾರಕ್ಕೆ ಒತ್ತಾಯ ಮಾಡೋದಕ್ಕೆ ಹೋರಾಟ ಮಾಡಬೇಕು. ಮತ್ತೇನಪ್ಪ ಅದಕ್ಕೆ ಕಾನೂನುಗಳು, ಈಗ ಒಂದು ಹೋರಾಟದಿಂದ ಒಂದು ಲೋಕಪಾಲ ಆಯ್ತು, ಈಗ ಏನೇ ಆದರೂ ಆಗಲಿ, ಅದು ಪೂರ್ಣ ಮಟ್ಟಿಗಾಗಿದೆಯೋ ಅರ್ಧ ಮಟ್ಟಿಗಾಗಿದೆಯೋ ಇರಲಿ, ಆದರೆ ಆ ರೀತಿಯಲ್ಲಿ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಕಾನೂನುಗಳನ್ನು ಮಾಡೋದಕ್ಕೂ ಸಹ ಅವರು ವಿಧಾನಸಭೆ ಒಳಗಡೆ ಒಂದು ಹೋರಾಟವನ್ನು ಮಾಡಬೇಕು. ಇದು ಏನಪ್ಪ ಅಂತಂದರೆ, ಈಗ ಅವ್ರಿಗೆ ಅರ್ಥ ಆಗಿದೆ ನಮ್ಮ ಜನ ನಮ್ಮ ಬಗ್ಗೆ ಏನು ಅಂದ್ಕೋತಾ ಇದ್ದಾರೆ ಅಂತಕ್ಕಂಥ ಒಂದು ಹೇಳ್ಬಿಡ್ತೀನಿ. ಯಾತಕ್ಕೆ ಅವ್ರು ತಲೆ ಕೆಡಿಸ್ಕೋತಾ ಇಲ್ಲ ಅಂದರೆ, ಜನನ ಅವ್ರೇನಪ್ಪ ಅಂತ ಅಂತಂದರೆ, ಈ ಪದನ ಇಲ್ಲಿ ಉಪಯೋಗಿಸೋದು ಸರಿಯೋ ಏನೂ ಇಲ್ಲ, ನಾಯಿ ಭೌ ಭೌ ಅನ್ನುತ್ತೆ, ಬೌ ಅಂದಾಗ ಅಲ್ಲಿ ಮುಂದೆ ಹೋಗ್ತಿದ್ದಾನೆ, ಹಿಂಗೆ ಹೆಸರು ಏನಪ್ಪ ಅಂತ ಅಂದರೆ ನನ್ನ ಇದರಿಂದ ಬರಬಾರ್ದು. ಅವ್ರು ಏನಾಗಿದೆ, ರಾಜಕಾರಣಿಗಳು ನಿಜ ಎಲ್ಲ ಬೈಕೋತಾ ಇರ್ತಾರೆ, 5 ವರ್ಷ ಚುನಾವಣೆ ಬಂತು ಅಂತ ಅಂದ್ರೆ ಜಾತಿನ ಪ್ರಚೋದನೆ ಮಾಡಿದರೆ ಜಾತಿ ಮೇಲೆ ಓಟ್ ಹಾಕ್ತಾರೆ, ಹಣ ಕೊಟ್ರೆ ಏನಪ್ಪ ಅಂತ ಅಂದರೆ ಸುಮ್ಮನೆ ಆಗಿಬಿಟ್ಟು ಓಟ್ ಹಾಕ್ತಾರೆ, ನಾವು ಜಾಸ್ತಿ ಹಣ ಖರ್ಚು ಮಾಡಿದರೆ ಗೆದ್ಕೊಂಬರೋದು ಕಷ್ಟ ಇಲ್ಲ ಅಂತಕ್ಕಂಥ ಭಾವನೆ ರಾಜಕೀಯ ಮುಖಂಡರುಗಳು ಮತ್ತು ಈ ಯಾರು ಅಭ್ಯರ್ಥಿಗಳಾಗ್ತಾರೆ ಅವ್ರಿಗೆ ಬಂದಿದೆ. ಆದ್ರಿಂದ ಜನನು ಅಷ್ಟೇ, ಓಟ್ ಹಾಕ್ಬಿಟ್ಟು ಯಾವುದೋ ಅವತ್ತು ಈಗ ಬಾಯಿ ಪಡ್ಕೊಂಡ್ಬಿಟ್ಟು, ಈಗ ಬಾಯಿ ಪಡ್ಕೊಂಡ್ರೆ 5 ವರ್ಷ ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ಪ್ರತಿಯೊಬ್ಬ ಹಿಂದೆ ಇದ್ದವ್ರು ಏನು ಮಾಡಿದ್ರು, ಅವಿದ್ಯಾವಂತರಾದರು ಯೋಗ್ಯರನ್ನ ಆರಿಸಬೇಕು, ಕಾಮನ್ ಸೆನ್ಸ್ ಇತ್ತು, ಯೋಗ್ಯರನ್ನ ಆರಿಸಿದ್ರೆ ನಮಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಭಾವನೆ. ಖಂಡಿತ ಖಂಡಿತ. ಆದರೆ ಈ ವಿದ್ಯಾವಂತರಿಗೆ ಯಾಕೆ ಆ ಭಾವನೆ ಹೋಗಿದೆ, ಯಾತಕ್ಕೆ ಅಪಾಪಿ ಮಾಡ್ತಾ ಇದ್ದಾರೆ, ಅವರ ತಲೆ ಮೇಲೆ ಅವರೇನೇ ಬಂಡೆ ಹೇಳ್ಕೊತಾ ಇದ್ದಾರೆ ನನಗೆ ಅರ್ಥ. ಎಸ್ ಕೃಷ್ಣ, ರಾಜ್ಯ ಜನರು ಕೂಡ ಈ ಪ್ರಶ್ನೆ ಕೇಳಿದ್ವಿ, ನಾವು ಆರಿಸಿಕೊಳ್ಸೋ ಶಾಸಕರು ಬೇಕಾಬಿಟ್ಟಿಯಾಗಿ ಕಂಪ್ಯೂಟರ್ ಇರ್ಬೋದು, ವಿದೇಶಿ ಪ್ರವಾಸ, ಈ ರೀತಿಯ ಸವಲತ್ತುಗಳು ಪಡ್ಕೊಳ್ಳೋಂಥ ಸರಿನಾ, ಜನರಿಂದ ಆಯ್ಕೆ ಆಗುವಂಥ ಶಾಸಕರಿಗೆ ಬಿಟ್ಟಿ ಫೋನ್, ಕಂಪ್ಯೂಟರ್, ಐಪ್ಯಾಡ್ ಬೇಕಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವು ಕೇಳಿದ್ವಿ. ರಾಜ್ಯ ಜನ ಏನು ಉತ್ತರ ಕೊಟ್ಟಿದ್ರೆ ಬಂದು ನೋಡೋಣ. ಬೇಡ ಸ್ವಾಮಿ, ಇಂಥದ್ದು ಸವಲತ್ತುಗಳನ್ನು ಪಡ್ಕೋಬೇಡಿ, ನಮ್ಮ ಕೆಲಸ ಮಾಡಿ ನಿಜಕ್ಕೂ ಕೂಡ ನಿಮ್ಗೆ ಇರ್ತಕ್ಕಂಥ ಸವಲತ್ತುಗಳನ್ನು ಬಳಕೆ ಮಾಡಿಕೊಂಡೇ ಕೆಲಸ ಮಾಡ್ಬೋದು. ಬೇಡ ಅಂತ ಹೇಳಿದ್ರೆ 77% ಜನ, ತೊಂದರೆ ಇಲ್ಲ, ಕಂಪ್ಯೂಟರ್, ಐಪ್ಯಾಡ್, ವಿದೇಶಿ ಪ್ರವಾಸ ಎಲ್ಲವನ್ನು ಮಾಡ್ಕೋಬೋದು ಅಂತ ಹೇಳಿದ್ರೆ 23% ಜನ. ಎಸ್ ಕೃಷ್ಣ ಅವರೇ, ಶಾಸಕರು ಜನಸೇವಕರಾಗಬೇಕು ಹೊರತು ಪಾಳೆಗಾರರಾಗಬಾರ್ದು. ನಾನು ಓಟ್ ಹಾಕ್ಸ್ಕೊಂಬಂದಿನಿ, ನಾನು ಭಾಳ ಶ್ರಮ ಹಾಕಿದ್ದೀನಿ, ಇನ್ವೆಸ್ಟ್ ಮಾಡಿದ್ದೀನಿ, ನಾನು ಸಿಕ್ಕಾಪಟ್ಟೆ ಮೈಯೆಲ್ಲ ಬೆವರು ಸುರಿಸಿ ಬಂದಿದ್ದೀನಿ ಶಾಸಕರಾಗಿ, ನನ್ನ ಯಾರಿಗೆ ಕೇಳೋಕ್ಕೆ ನೀವು ಅನ್ನುವಂಥ ಆ ಪರಿಸ್ಥಿತಿ ಬರುತ್ತಲ್ಲ, ಅದು ಅರಾಜಕತೆಯ ಲಕ್ಷಣ ಅಂತ ಹೇಳ್ತೀನಿ. ಏನಪ್ಪ ಅಂತಂದರೆ, ನಾನು ನಮ್ಮ ಮನಸ್ಸಿನ ಇರ್ತಕ್ಕಂಥದ್ದು ಹೇಳಬೇಕು ಅಂತಂದರೆ, ಅರಾಜಕತೆಯ ಆರಂಭದ ಕುರುಹುಗಳನ್ನು ನಾವು ಕಾಣ್ತಾ ಇದ್ದೇವೆ. ಅದು ಬಹಳ ಅನ್ಯಾಯದ ಮತ್ತು ಅಪಾಯದ. ಏನಪ್ಪ ಅಂತ ಅಂದರೆ ಅದು ಅಪಾಯ, ಪ್ರಜಾಪ್ರಭುತ್ವಕ್ಕೂ ಅಪಾಯ. ಈಗ ಏನಾಗಿದೆ ಅಂತಂದರೆ, ನಾನು ಏನೋ ಮಜಾ ಮಾಡಿಕೊಂಡು ಏನೋ ಇದು ಮಾಡಿಕೊಂಡು ಮೋಜು ಮಸ್ತಿ ಮಾಡಿಕೊಂಡು ಸತ್ತೋಗ್ಬೋದು, ಆದರೆ ಮುಂದೊಂದು ದಿನ ನನ್ನ ಮಗನನ್ನು
ಆ ಪ್ರಶ್ನೆ ಮಾಡ್ತಾರೆ, ಇವ್ರ ಅಪ್ಪ ಈ ತರ ಅಂತ ಅಂತಾರೆ, ಅವ್ರು ಸೇಡುನು ತೀರಿಸ್ಕೋಬಹುದು ಮುಂದಿನ ದಿನಗಳಲ್ಲಿ ಅರಾಜಕತೆ ಬಂದು. ಇವತ್ತೇನಾಯ್ತು ಲಿಬಿಯಾದಲ್ಲಿ ಏನಾಯ್ತು, ಈಗ ಲಿಬಿಯಾದಲ್ಲಿ ಏನಾಯ್ತು ಸ್ವಾಮಿ, ಈಜಿಪ್ಟ್ ನಲ್ಲಿ ಏನ್ ನಡೀತಾ ಇದೆ, ಅನೇಕ ದೇಶಗಳಲ್ಲಿ ಈ ರೀತಿಯ ಬೇಕಾಬಿಟ್ಟಿ ಟೂರು, ಬೇಕಾಬಿಟ್ಟಿ ಲ್ಯಾಪ್ಟಾಪ್ ಕಂಪ್ಯೂಟರ್ ಇದನ್ನೆಲ್ಲ ಬೇಡ ಸ್ವಾಮಿ, ಕೆಲಸ ಮಾಡಿ ಅಂತ ಹೇಳ್ಬೇಕಾಗತ್ತೆ ಅಷ್ಟೇ. ಆದರೆ ಈಗೇನಾಗಿದೆ ಅಂತ ಅಂದ್ರೆ, ನಾನು ಬೇಕಾಬಿಟ್ಟಿ ಟೂರು ಬೇಡೆ ಅಂತ ನಾನು ಹೇಳೋದಿಲ್ಲ, ಆದ್ರೆ ಅದರ ಬೇಕಾಗುತ್ತೆ ಪೂರ್ಣ, ಯಾಕೆಂದ್ರೆ ಮುಂದುವರೆದ ದೇಶಗಳನ್ನ ನೋಡ್ಬೇಕಾಗ್ತದೆ, ತಿಳ್ಕೊಬೇಕಾಗ್ತದೆ. ಆದ್ರೆ ಅದರ ಈ ಪ್ರವಾಸದ ಪೂರ್ಣ ಲಾಭ ನಮ್ಮ ರಾಜ್ಯಕ್ಕೆ ಸಿಗೋ ರೀತಿಯಲ್ಲಿ ಖಂಡಿತ ಕೃಷ್ಣ ಅವರು ಬಹಳಷ್ಟು ಮಹತ್ವದ ಅಂಶಗಳು ಹೇಳಿದ್ರೆ, ಯಾಕಂತಂದ್ರೆ ಜನರು ಕೂಡ ಇದರಲ್ಲಿ ತಪ್ಪಿತಸ್ಥರಿದ್ದಾರೆ. ಕೇವಲ ಆರಿಸಿ ಹೋದ ತಕ್ಷಣ ಅವನು ಬಿಟ್ಕೊಡೋದಲ್ಲ, ಕೇಳುವಂತ ಅಧಿಕಾರ ಕೂಡ ಇದೆ. ಓಟ್ ಅಷ್ಟೇ ನಮ್ಮ ಹಕ್ಕಲ್ಲ, ಕೇಳುವ ಹಕ್ಕನ್ನು ಕೂಡ ಉಳಿಸ್ಕೋಬೇಕಾಗುತ್ತೆ. ಹಾಗಾಗಿ ಶಾಸಕರು ಮೈಮರೆತಿದ್ದ ಬಂಡರಾಗಿದ್ದಾರೆ, ಎಲ್ಲರೂ ಕೂಡ ಪಕ್ಷಗಳು ಕೂಡ ಇದರಲ್ಲಿ ಆಲೋಚನೆ ಮಾಡಬೇಕಾಗುತ್ತೆ ಅನ್ನುವಂಥ ಮಾತ್ರ ಹೇಳಿದರೆ. ಸೊ ಶಾಸಕರು ಅಥವಾ ಮುಂದೆ ಬರ್ತಕ್ಕಂಥ ಜನಪ್ರತಿನಿಧಿ ಇದ್ರ ಬಗ್ಗೆ ಆಲೋಚನೆ ಮಾಡ್ತಾರೋದು ದೊಡ್ಡ ಪ್ರಶ್ನೆ, ಅದಕ್ಕೆ ಉತ್ತರ ಮುಂದಿನ ದಿನ ನೋಡ್ಬೋದು. ಸೊ ಇದು ಇವತ್ತಿನ ನ್ಯೂಸ್. ನಾಳೆ ಮತ್ತೊಂದು ವಿಷಯವನ್ನು ಹಾಕ್ಕೊಂಡು ಬರ್ತೀನಿ ನೇರ ದಿಟ್ಟು ನಿರಂತರ ಸುದ್ದಿಗೆ ನೋಡ್ತಾ ಇದ್ದೀನಿ.